ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ನಿರ್ಮಾಣ ಕ್ಷೇತ್ರದ ಉದ್ಯಮಿ ಶೆಟ್ಟಿಗೆರೆ ಮಾನ್ಯ ರಾಜಣ್ಣರವರ ಜನ್ಮದಿನದ ಪ್ರಯುಕ್ತ ಕ್ಷೇತ್ರದ ನವರತ್ನ ಅಗ್ರಹಾರ ಸಮೀಪದ ಅವರ ಫಾರ್ಮ್ಹೌಸ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಎನ್ಕೆ ಮಹೇಶ್ ಕುಮಾರ್ ಅವರು, ಯಡಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಾಂತಕುಮಾರ್ ಅವರು ಶೆಟ್ಟಿಗೆರೆ ಮಾನ್ಯ ರಾಜಣ್ಣರವರಿಗೆ ಹೂಗುಚ್ಛ ನೀಡಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ಮತ್ತು ದೇವನಹಳ್ಳಿ ಕ್ಷೇತ್ರದ ಹಲವು ಕಾಂಗ್ರೆಸ್ ಮುಖಂಡರಿದ್ದು ಜನ್ಮದಿನದ ಶುಭ ಹಾರೈಸಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ಶೆಟ್ಟಿಗೆರೆ ಸುಬ್ರಹ್ಮಣ್ಯ ಮಾತನಾಡಿ, ಶೆಟ್ಟಿಗೆರೆ ಮಾನ್ಯ ರಾಜಣ್ಣರವರು ಬ್ಯಾಟರಾಯನ್ಪುರ ಮತ್ತು ದೇವನಹಳ್ಳಿ ಕ್ಷೇತ್ರಗಳಲ್ಲಿ ಪ್ರಮುಖ ಕಾಂಗ್ರೆಸ್ ಮುಖಂಡರಾಗಿದ್ದು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗಾಗಿ ಶ್ರಮಿಸುತ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಬ್ಯಾಟರಾಯನ್ಪುರ ಮತ್ತು ದೇವನಹಳ್ಳಿ ಭಾಗದಲ್ಲಿ ಹಲವು ಸಾಮಾಜಿಕ ಸೇವಾ ಕಾರ್ಯಗಳು, ಗುಡಿಗೋಪುರ ನಿರ್ಮಾಣ ಕಾರ್ಯಕ್ಕೆ ನೆರವು, ಬಡಜನತೆಗೆ ಸಹಾಯ ಹಸ್ತ ಮುಂತಾದ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಜನಮಾನಸದಲ್ಲಿ ನೆಲೆಸೋ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದು, ಇವರಿಗೆ ರಾಜಕಾರಣದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ದೊರೆಯುವಂತಾದರೆ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಸಹಕಾರಿಯಾಗುತ್ತದೆ. ದೇವರು ಮಾನ್ಯ ರಾಜಣ್ಣರವರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಕರುಣಿಸಿ ಆಶೀರ್ವಾದಿಸಿ ಎಂದು ಶುಭ ಹಾರೈಸಿದರು. ಮಾನ್ಯ ರಾಜಣ್ಣರವರು ಮಾತನಾಡಿ, ನನ್ನ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದ ಬ್ಯಾಟರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮತ್ತು ದೇವನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದರು. ಅವರು ಸುಮಾರು ವರ್ಷಗಳಿಂದನೇ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ದೇವನಹಳ್ಳಿ ಭಾಗದಲ್ಲಿ, ನಮ್ಮ ಬ್ಯಾಟರಾಯನ್ಪುರ ಕ್ಷೇತ್ರ ಯಲಹಂಕ ಭಾಗದಲ್ಲೂ ಸಹ ಸಮಾಜ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನಗಳಾಗ್ಬೋದು, ಸಮುದಾಯಗಳಿಗಾಗ್ಬೋದು, ಎಲ್ಲದಕ್ಕೂ ತಮ್ಮ ಕೈ ಮೀರಿ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಇನ್ನೂ 100 ವರ್ಷ ಚೆನ್ನಾಗಿರಲಿ, ಎಲ್ಲ ಬಡವರಿಗೆ, ಎಲ್ಲ ಸಮುದಾಯಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ, ದೇವರು ಆಶೀರ್ವಾದ ಅವರಿಗೆ ಸಿಕ್ಕಲಿ ಅಂತ ನಾವು ಅವರ ಅಭಿಮಾನಿಗಳಾಗಿ ನಾವು ಅವರಿಗೆ ಬಯಸ್ತಾ ಇದ್ದೀರಿ. ಅದೇ ರೀತಿಯಾಗಿ ರಾಜಕೀಯದಲ್ಲೂ ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳನ್ನು ಸಿಕ್ಕಿ, ಲಾಸ್ಟ್ ಟೈಮ್ ಪಾಪ ಇದಕ್ಕೆ ಎಲೆಕ್ಷನ್ ದೇವನಹಳ್ಳಿ MLA ಎಲೆಕ್ಷನ್ಗೆ ಅವರು ತುಂಬ ಪ್ರಯತ್ನ ಪಟ್ಟಿದ್ರು. ಹಾಗೆ ಮುಂದಿನ ದಿನಗಳಲ್ಲಿ ಅವರು ನಾವು MLA ಆಗಿ ನೋಡಬೇಕು ಅಂತ ನಮಗೂ ತುಂಬ ಆಸೆ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನಾಗಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಸಮಾಜ ಸೇವೆ ಮಾಡೋದು ತುಂಬ ರೇರು, ಯಾರೋ ಅಪರೂಪಕ್ಕೊಬ್ಬೊಬ್ಬರು ಮಾಡ್ತಾ ಇರ್ತಾರೆ. ಇಂಥವರು ಒಬ್ಬೊಬ್ಬರು ಇದ್ದರೆ ಒಂದು 10 ಹಳ್ಳಿಗೆ 10 ಜನಕ್ಕೆ ಕೆಲಸ ಕಾರ್ಯಗಳಾಗ್ಬೋದು, ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗ್ಬೋದು, ದೇವಸ್ಥಾನಗಳಿಗೆ ಸಹಾಯಗಳಾಗ್ಬೋದು. ಹಾಗಾಗಿ ಇಂಥವ್ರಿಗೆ ಇರಬೇಕು, ಇನ್ನೂ 100 ವರ್ಷ ಇರಲಿ, ಅವ್ರಿಗೆ ದೇವರ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಅಧಿಕಾರನೂ ಸಿಕ್ಕಿ, ನಮಗೆ ಆಸೆ ಏನಂದರೆ ನಮ್ಮ ಅಭಿಮಾನಿಗಳ ಆಸೆ ಅವರು ಮುಂದಿನ ದಿನಗಳಲ್ಲಿ MLA ಆಗಬೇಕು ಅಂತ ನಮ್ಗೆ ಆಸೆ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುಬ್ರಹ್ಮಣಿ ಶೆಟ್ಟಿಗೆರೆ.